ತಲಪಾಡಿ ಗಡಿಯಲ್ಲಿ ನಕಲಿ ಆರ್ಟಿಪಿಸಿಆರ್ ನೆಗೆಟಿವ್ ವರದಿ ಪತ್ತೆಯಾಗಿರುವಂತದ್ದು. ಈಗಾಗಲೇ ಉಳ್ಳಾಲ ಪೊಲೀಸರು ನಾಲ್ವರನ್ನ ಬಂಧಿಸಿದ್ದಾರೆ. ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ. ತಲಪಾಡಿ ಗಡಿಯಲ್ಲಿ ನಕಲಿ ಆರ್ಟಿಪಿಸಿಆರ್ ನೆಗೆಟಿವ್ ವರದಿಗಳು ಪತ್ತೆಯಾಗಿದೆ. ತಲಪಾಡಿ ಗಡಿಯಲ್ಲಿ ಆರ್ಟಿಪಿಸಿಆರ್ ನೆಗೆಟಿವ್ ವರದಿಗಳು ಪತ್ತೆಯಾಗಿರುವಂತದ್ದು. ಗಡಿಯಲ್ಲಿ ನಾಲ್ವರನ್ನ ಬಂಧಿಸಿದ ಉಳ್ಳಾಲ ಪೊಲೀಸರು ಕರ್ನಾಟಕ ಕೇರಳ ಗಡಿ ಭಾಗವಾದ ತಲಪಾಡಿ ಗಡಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕರ್ನಾಟಕ ಕೇರಳ ಗಡಿ ಭಾಗವಾದ ತಲಪಾಡಿ ಗಡಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನಕಲಿ ಆರ್ಟಿಪಿಸಿಆರ್ ನೆಗೆಟಿವ್ ವರದಿ ತೋರಿಸಿ ಅಕ್ರಮವಾಗಿ ಗಡಿ ಪ್ರವೇಶವನ್ನು ಮಾಡಿದ್ದಾರೆ. ನಕಲಿ ಆರ್ಟಿಪಿಸಿಆರ್ ನೆಗೆಟಿವ್ ವರದಿಯನ್ನು ತೋರಿಸಿ ಅಕ್ರಮವಾಗಿ ಗಡಿ ಪ್ರವೇಶವನ್ನು ಮಾಡಿದ್ದಾರೆ. ಆದಿಲ್, ಇಸ್ಮಾಯಿಲ್, ಅಮೀನ್, ತಮೀಮ್ ನಾಲ್ವರನ್ನು ಈಗಾಗಲೇ ಉಳ್ಳಾಲ ಪೊಲೀಸರು ಬಂಧಿಸಿರುವಂಥದ್ದು. ನಾಲ್ವರು ಸಹ ಕೇರಳದ ಕಾಸರಗೋಡು ಮೂಲದವರಾಗಿದ್ದಾರೆ. ನಕಲಿ ಪ್ರಮಾಣ ಪತ್ರವನ್ನು ತಯಾರಿಸಿ ಅಕ್ರಮವಾಗಿ ಗಡಿ ಎಂಟ್ರಿಯನ್ನು ಕೊಟ್ಟಿರ್ತಾರೆ. ಕೇರಳದಿಂದ ಬರುವವರಿಗೆ ನೆಗೆಟಿವ್ ವರದಿಯನ್ನು ಕಡ್ಡಾಯಗೊಳಿಸಿದಂತಹ ಜಿಲ್ಲಾಡಳಿತ, ಈಗಾಗಲೇ ಜಿಲ್ಲಾಡಳಿತ ನೆಗೆಟಿವ್ ವರದಿ ಕಡ್ಡಾಯ ಅಂತ ಹೇಳಿಬಿಟ್ಟಿದೆ, ಆದೇಶವನ್ನು ಕೂಡ ಕೊಟ್ಟಿದೆ. ಇನ್ನು ಎಪಿಡೆಮಿಕ್ ಆ್ಯಕ್ಟ್ ಮತ್ತು ವಂಚನೆ ಫೋರ್ಜರಿ ಕಾಯ್ದೆಯಡಿ ಇವರನ್ನು ಬಂಧನ ಮಾಡಲಾಗಿದೆ. ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ನಾಲ್ವರ ವಿರುದ್ಧ FIR ದಾಖಲಾಗಿದೆ.